ಡಾಕ್ಟರ್ ಎಂಬಿ ಪಾಟೀಲ್ರು ಪ್ರಮುಖ ನೀರಾವರಿ ಯೋಜನಾ, ಕೆರೆ ತುಂಬಿಸು ಯೋಜನಾ ಇವುಗಳ ಜೊತೆಗೆ ಕೃಷಿ ಹೊಂಡ ಮತ್ತು ಬಾಂಧಾರ್ಗಳನ್ನು ತುಂಬಿಸುವಂತಹ ಯೋಜನೆ ಸುಧಾ ಚಾಲು ಮಾಡಿದ್ರು, ವಿಶೇಷ ಆಸಕ್ತಿ ವಹಿಸಿದ್ರು ಅದರ ಬಗ್ಗೆ. ಕುಡಿಯುವ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ, ಕೃಷಿ ಒಳಗ ಜನರಿಗಿದ್ದಂತಹ ಸಮಸ್ಯೆ ಕಡಿಮೆ ಆಗ್ಯದ. ಈ ಭಾಗದ ರೈತರಿಗೆ ಎಲ್ಲಾ ರೀತಿ ಬೆಳೆ ಬೆಳಿಲಿಕ್ಕೂ ಸಾಧ್ಯ ಆಯ್ತು. ಹಂಗಾಗಿ ಈ ಭಾಗದ ರೈತರು ಬಹಳ ಖುಷಿ ಪಟ್ಟಾರ ಮತ್ತು ನಮ್ಮ ಖುಷಿನ ಅವ್ರ ಮಾತೊಳಗ ಹೇಳ್ತಾರೆ. ಎಂ ಬಿ ಪಾಟೀಲ್ದಿಂದ ನಮ್ಗೆ ಅನುಕೂಲ ಆಗ್ಯದ. ಈಗ ನೀರಾವರಿ ಎಲ್ಲ ಬಂದಾರಿ ಬಾಂಧ ಕೆರೆ ಎಲ್ಲ ಮಾಡ್ಕೇಸಿ ಅನುಕೂಲ ಮಾಡ್ಯಾನ. ಬೋರ್ಗಳಿಗೆ ನೀರು ಇದ್ದಿದ್ದಿಲ್ಲ, ಈಗೆಲ್ಲ ಫೂಲ್ ನೀರು ಆಗ್ಯದ. ನಮ್ಗೆ ಎಣ್ಣೋಟ ನೀರಿನ ಅನುಕೂಲ ಮಾಡ್ರಿ ಅಂದ್ರೆ ಇದೊಂದು ಬಾಂಧಾರ್ ಕಟ್ಟಿ ಚಾಂಬರ್ ಬಿಟ್ಟು ನಮಗೊಂದು ಪೈಪ್ ಹಾಕಿಸಂದು ಈ ಹಳಕ್ ನೀರು ಕೊಟ್ಟು ಈ ನೀರು ಇದು ಬಾಂಧಾರ್ ತುಂಬಿತು. ಬಾಂಧಾರದಿಂದ ನಮ್ಗೆ ಬಾಯಿಗೆ ಅನುಕೂಲ ಆಗೈತಿ. ಹದಿಮೂರು ಮಂದಿ ಎಲ್ಲ ನೀರಾವರಿ ಮಾಡ್ಕೊಂಡು ಕಿಸಂದ ನಾವು ಉಪಜೀವನ ಆಗಲಕ್ಕ ಅನುಕೂಲ ಮಾಡಿಕೊಟ್ರೆ ಸಾಹೇಬ್ರು, ಎಂ ಬಿ ಪಾಟೀಲ್ ಸಾಹೇಬ್ರು. ಅದರಲ್ಲೂ ವಿಶೇಷತಃ ವಿಜಯಪುರ ಜಿಲ್ಲೆ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಜನತೆ ಎಂ ಬಿ ಪಾಟೀಲ್ ಅವರ ಸಾಧನೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ.